ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬರ್ತಾ ಇದ್ರೆ ಅಂದರೆ ದಯವಿಟ್ಟು ಮರೆಯದೆ ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನೇನಾದ್ರು ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಭಾಳ ಪ್ರಮುಖವಾದಂತಹ ಒಂದು ಅಪ್ಡೇಟ್ ಜೊತೆಗೆ ಬಂದಿದೆ ನಾನು ಈಗ ಈ ವಿಡಿಯೋದಲ್ಲಿ. ಭಾಳ ಪ್ರಮುಖವಾದ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಒಂದೂವರೆ ವರ್ಷಕ್ಕೊಮ್ಮೆ ತಮ್ಮ ರಾಶಿಗಿಂದ ತನ್ನ ಹಿಂದಿನ ರಾಶಿಗೆ ಹೋಗ್ತಕ್ಕಂಥ, ಉಲ್ಟಾ ಸಂಚಾರ ಮಾಡ್ತಕ್ಕಂಥ, ಅಪ್ರದಕ್ಷಿಣಾಕಾರವಾಗಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಕ್ಕಂಥ ಛಾಯಾಗ್ರಹಗಳು, ಸಮಸಪ್ತಕರಾದಂತಹ ರಾಹುಕೇತುಗಳು ತನ್ನ ಮನೆಯನ್ನು ಸ್ಥಾನ ಪಲ್ಲಟ ಮಾಡ್ತಾ ಇದೆ. ಒಂದೂವರೆ ವರ್ಷದ ನಂತರ, 18 ತಿಂಗಳುಗಳ ನಂತರ, ಯಾವಾಗ, ಅಕ್ಟೋಬರ್ 30 ರೇವತಿ ನಕ್ಷತ್ರ ಮೀನರಾಶಿ, 4ನೇ ಪಾದ ಮೀನರಾಶಿಗೆ ರಾಹು ಹೋದರೆ ಚಿತ್ತ ನಕ್ಷತ್ರ 2ನೇ ಪಾದ ಕನ್ಯಾರಾಶಿಗೆ ಕೇತು ಸಂಚಾರ. ಸೊ ಹೀಗಿರುವಾಗ ಕುಂಭರಾಶಿಯವರ ಮೇಲೆ ಯಾವ ರೀತಿಯಲ್ಲಿ ಇರಲಿದೆ ಈ ಪ್ರಭಾವ ಬೀರಲಿದೆ ಇದು ಅಂತ. ಯಾಕೆಂದರೆ ನೋಡಿ, 6 ದೃಷ್ಟಿ ಅಂದರೆ ತಾನಿರುವ ರಾಶಿಯಿಂದ ರಾಹುವಾಗಲಿ ಕೇತುವಾಗಲಿ 6 ಮನೆಗಳನ್ನು ನೋಡ್ತಾರೆ. ತಾನಿರುವ ಮನೆಯನ್ನ, ತಾನಿರುವ ರಾಶಿಗಿಂದ 3ನೇ ರಾಶಿಯನ್ನು ಏಕಪಾದದೃಷ್ಟಿಯಿಂದ, 4 ಹಾಗೂ 8ನೇ ಮನೆಯನ್ನು ತ್ರಿಪಾದದೃಷ್ಟಿಯಿಂದ, 5 ಹಾಗೂ 9ನೇ ಮನೆಯನ್ನು ದ್ವಿಪಾದದೃಷ್ಟಿಯಿಂದ, 7ನೇ ಮನೆಯನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾರೆ. ಸೊ ಅಲ್ಲಿಗೆ 6 ರಾಶಿಗಳನ್ನು ತಾನಿರುವ ಇದನ್ನು ನೋಡ್ತಾರೆ. ಆದರೆ ಕುಂಭರಾಶಿಯವ್ರದ್ದು ಏನು ಗೊತ್ತಾ, ನೀವು ಈ 6 ರಾಶಿಗಳಲ್ಲೂ ಬರಲಿಲ್ಲ, ರಾಹುಗೂ ಬರಲಿಲ್ಲ, ಕೇತುಗೂ ಬರಲಿಲ್ಲ. ಯಾಕೆ, ರಾಹುವಿನಿಂದ 12ರಲ್ಲಿರ್ತೀರ, ಕೇತುವಿನಿಂದ 6ರಲ್ಲಿರ್ತೀರ. ಸೊ ಆದ್ದರಿಂದ ಅವರಿಬ್ಬರ ದೃಷ್ಟಿನೂ ನಿಮ್ಮ ಮೇಲೆ, ರಾಹು ಕೇತುಗಳ ದೃಷ್ಟಿ ಮೇಲೆ ನೀವಿಲ್ಲೇ ಇಲ್ಲ. ಹಾಗಂತ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಎಷ್ಟು ವಿಶೇಷ ನೋಡಿ, ಎಷ್ಟು ವಿಭಿನ್ನ ನೋಡಿ. ಭಾಳ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ, ರಾಹುಕೇತುಗಳು ನಿಮ್ಮ ರಾಶಿಯನ್ನು ನೋಡ್ತಾ ಇಲ್ಲ, ಆದರೆ ನಿಮ್ಮ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ರಾಹು ಬರ್ತಾನೆ. ನಿಮ್ಮ ರಾಶಿಗಿಂತ 8ನೇ ರಾಶಿಯಲ್ಲಿ ಕೇತು ಇರ್ತಾನೆ. ಅಂದರೆ ಅಷ್ಟಮದಲ್ಲಿ ಕೇತು, ದ್ವಿತೀಯದಲ್ಲಿ ರಾಹು ಇರ್ತಾರಲ್ಲ, ಈ ಸ್ಥಾನಗಳ ಬಲವನ್ನು ತಿಂದುಬಿಡ್ತಾರೆ. ಅಂದರೆ ದೃಷ್ಟಿಯನ್ನು, ನಿಮ್ಮ ಮೇಲೆ ಪ್ರಭಾವ ಅಂತೂ ಬಿರಲಿಕ್ಕಾಗಲ್ಲ, ನಿಮ್ಮ ಬೇರೆ ಬೇರೆ ವ್ಯವಹಾರಗಳನ್ನಾದರೂ ಕೆಡಿಸ್ಬಿಡೋಣ ಅಂತ. ಎಲ್ಲರೂ ಅದರ ಪ್ರಭಾವ ಇದ್ದೇ ಇರುತ್ತೆ, ನಿಮ್ಮ ಮೇಲೆ ಇಲ್ಲದ್ರೆ ಅಲ್ಲಿರುತ್ತೆ. ಇಷ್ಟು ದಿನ ಏನಾಗಿತ್ತು ಅಂದರೆ, ಈಗ 30 ತನಕ 3ನೇ ಮನೆಯಲ್ಲಿ ರಾಹು ಆಗಿದ್ದ ನಿಮಗೆ, ಹಾಗೂ 9ನೇ ಮನೆಯಲ್ಲಿ ಕೇತು ಆಗಿದ್ದ. 9ನೇ ಮನೆಯಲ್ಲಿ ಕೇತು ಅಂತಂದಾಗ ನಿಮಗೆ 5ನೇ ಮನೆಯ ಕೇತುವಿನ ದೃಷ್ಟಿ ಬಿದ್ದುಬಿಟ್ಟಿತ್ತು ನಿಮ್ಮ ರಾಶಿಯ ಮೇಲೆ. ಆಯಿತಾ, ಯಾವ ದೃಷ್ಟಿ, ದ್ವಿಪಾದೃಷ್ಟಿ. 5 ಹಾಗೂ 9 ದ್ವಿಪಾದೃಷ್ಟಿ ಇರ್ತಾನೆ. ಆದ್ದರಿಂದ ತುಲಾರಾಶಿಗಿಂತ ಕುಂಭರಾಶಿ 5ನೇ ಮನೆ ಆಗ್ತದೆ. ಆದ್ದರಿಂದಾಗಿ ನಿಮ್ಮ ರಾಶಿಯ ಮೇಲೆ ಕೇತುವಿನ ದ್ವಿಪಾದ ದೃಷ್ಟಿ ಇತ್ತು, ಕೇತುವಿನ ದ್ವಿಪಾದ ದೃಷ್ಟಿ ಇತ್ತು. ಕೇತು ದೃಷ್ಟಿಯಲ್ಲಿದ್ದರೆ ನೀವು ತುಂಬ ಕಿರಿಕಿರಿ, ದಿನ ಬೆಳಗಾದರೆ ಕಿರಿಕಿರಿ, ಏನೋ ಒಂದು ದುಃಖ, ಏನೋ ಒಂದು ನಿಮ್ಮ ಎಲ್ಲರೂ ನಿಮ್ಮ ಹತ್ರ ಹೇಳ್ತಾರೆ, ಏನು ಎಷ್ಟು ಕಿರಿಕಿರಿ ಮಾಡ್ತೀರಿ, ಬರೇ ಕಿರಿಕಿರಿ ಮಾಡ್ತೀರಿ ಅಂತ ಬೇರೆಯವ್ರು ನಿಮ್ಮನ್ನು ನಿಂದಿಸ್ತಾರೆ, ಅಥವಾ ನೀವೇ ಎಲ್ಲರೂ ನಿಂದಿಸ್ತಾ ಇರ್ತೀರ. ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ರಿ ಇಷ್ಟು ದಿನಗಳ ಕಾಲ. ಇನ್ಮೇಲಿಲ್ಲ, ಇನ್ಮೇಲೆ ಕಡಿಮೆ ಆಗುತ್ತೆ. 30 ನಿಮ್ಮ ಆರೋಗ್ಯದ ವಿಚಾರದಲ್ಲಾಗಲಿ, ನಿಮ್ಮ ಫೀಲಿಂಗ್ಸ್ ವಿಚಾರದಲ್ಲಾಗಲಿ, ಆ ಅನ್ಕಂಫರ್ಟಬಲ್ ಫೀಲ್ ಆಗ್ತಕ್ಕಂಥದ್ದು, ಏನೇನೋ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಕ್ಕಂಥದ್ದು, ಬರೇ ದುಃಖಮಯವಾದಂತಹ ಜೀವನ ಅಲ್ಲ. ಕೇತು ದೃಷ್ಟಿ ಏನು ಪ್ರಭಾವದಿಂದ ಏನಿಷ್ಟಿತ್ತು ಅದಷ್ಟು ಮೈನಸ್ ಆಗಿಬಿಡುತ್ತೆ 30 ನಂತರ ಇದರಲ್ಲ. ಆದರೆ ಬೇರೆ ಬೇರೆ ವಿಚಾರದಲ್ಲಿ ಬರ್ತದೆ. ಯಾಕೆಂದರೆ ಕೇತು ನಿಮಗೆ 8ನೇ ಮನೆಗೆ ಹೋಗ್ಬಿಡ್ತಾನೆ, ರಾಹು ನಿಮಗೆ 2ನೇ ಮನೆಗೆ ಬಂದ್ಬಿಡ್ತಾನೆ, ಸರ್ಪದೋಷಗಳು ವೃದ್ಧಿ ಆಗ್ಬಿಡುತ್ತೆ. ದ್ವಿತೀಯದ ರಾಹುವಿನಿಂದಾಗಿ ಕುಂಭರಾಶಿಯವರ ಸರ್ಪದೋಷಗಳು, ಅಂದರೆ ಆಲ್ರೆಡಿ ನಿಮ್ಮ ಜಾತಕದಲ್ಲಿರುವ ಸರ್ಪದೋಷಗಳು ಇನ್ನೂ ಜಾಸ್ತಿ ಪವರ್ಫುಲ್ ಆಗಿಬಿಡ್ತವೆ. ಆಯಿತಾ, ಜೊತೆಗೆ ದ್ವಿತೀಯದ ರಾಹುವಿನಿಂದ ಹಣ ನಷ್ಟ, ದುಡ್ಡು ಉಳಿಸೋಕ್ಕೆ ಆಗಲ್ಲ. ಏನು 18 ಇನ್ನಂದರೆ 30 ನಂತರ 1.5 ವರ್ಷ ಕುಂಭರಾಶಿಯವರು ದುಡ್ಡು ಉಳಿಸೋಕ್ಕಾಗಲ್ಲ. ಆಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ಸ್, ಮನೆಯಲ್ಲಿ ರಿಲೇಷನ್ಸಲ್ಲಿ ಜಗಳ ಮನಸ್ತಾಪಗಳು, ಕೌಟುಂಬಿಕ ಕಲಹ, ಕುಟುಂಬ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಕೌಟುಂಬಿಕ ಕಲಹ, ಕೋರ್ಟ್ ಮೆಟ್ಲೇರಿದ್ರು ಕೌಟುಂಬಿಕ ಕಲಹ ಏನೂ ಆಶ್ಚರ್ಯ ಇಲ್ಲ. 3ನೇದಾಗಿ ನಿಮ್ಮ 8ನೇ ಮನೆಯಲ್ಲಿ ಕೇತು ಇರೋದ್ರಿಂದಾಗಿ ಆರೋಗ್ಯ ಬಾಧೆ, ಆಗಾಗ ಆರೋಗ್ಯ ಕಿರಿಕಿರಿ, ಚಿಕ್ಕ ಪುಟ್ಟ ವಿಚಾರ, ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇರಬೇಕು, ತಿಂಗಳಿಗೊಮ್ಮೆನೋ
ಎರಡು ವಾರಕ್ಕೊಮ್ಮೆನೋ ಕ್ಲಿನಿಕ್ಗಾರು ಹೋಗಬೇಕು, ಮೆಡಿಕಲ್ ಶಾಪ್ಗಾರ ಹೋಗಿ ಬರಬೇಕು ಅಟ್ಲೀಸ್ಟ್. ಯೋ ಇನ್ಯಾರಲ್ಲಿ ಕ್ಲಿನಿಕ್ ಹೋಗ್ತಾರಪ್ಪ, ನೀನೇ ಏನಾದ್ರೂ ಹಿಂಗೆ ಆಗ್ತದೆ ಏನೋ ಸ್ವಲ್ಪ ಕೊಟ್ಬಿಡು, ಯಾವ್ದೊಂದು ಮಾತ್ರೆ ಕೊಟ್ಬಿಡು ಅಂತ. ಅದು ಯಾವುದೋ ಒಂದು ಮಾತ್ರೆ, ಏನೋ ಒಂದು ನುಂಗಿ 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 ಇನ್ನೊಂದು ವರ್ಷದ ನಂತರ ಮತ್ತೊಂದು ಇನ್ನೊಂದು ಸಮಸ್ಯೆ ತಂದು ಕೊಡಬೇಕಾಗ್ತದೆ. ಸೊ ಹಾಗೆಲ್ಲ ಮಾಡಬೇಡಿ. ಹೋದರೆ ಡಾಕ್ಟ್ರ್ ಹತ್ರನೇ ಹೋಗಿ ಸರಿಯಾಗಿ ಹೋಗಿ ಏನಾದ್ರು ರಿಪೀಟೆಡ್ ಕಿರಿಕಿರಿ ಆಗ್ತದೆ ಏನಾದ್ರು ಅನ್ನಿಸ್ತಾ ಇದೆ ಅಂತಂದರೆ ಆಯುರ್ವೇದ ಮೆಡಿಸಿನ್ ಮಾಡಿ. ಶರೀರ ಶೋಧನ ಪ್ರಕ್ರಿಯೆ, ಪಂಚಕರ್ಮ ಚಿಕಿತ್ಸೆ ಇತ್ಯಾದಿಗಳು ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ. ಅದರಿಂದ ಹೇಳಿದ್ದು ನಿಮಗೆ ಆರೋಗ್ಯ ಬಾಧೆ ಇರ್ತದೆ. ಅದರಿಂದ ಫಸ್ಟ್ ನೀವೇನಾದ್ರು ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಬಿಡಿ. ಒಳ್ಳೆ ಇನ್ಶೂರೆನ್ಸ್ ಯಾವುದಿದೆ ಅಂತ ನೋಡಿಕೊಂಡು ಹುಡ್ಕೊಂಡು ನೀವೇ ಮಾಡಿಸ್ಕೊಳ್ಳಿ. ನಾನು ಯಾವುದನ್ನು ಪ್ರಮೋಟ್ ಮಾಡಲ್ಲ, ಇಲ್ಲಿ ಕೂತ್ಕೊಂಡು ಅಡ್ವರ್ಟೈಸ್ಮೆಂಟ್ ಅಲ್ಲ ಅದು. ಬಟ್ ಹೆಲ್ತ್ ಇನ್ಶೂರೆನ್ಸ್ನ ಅವಶ್ಯಕತೆ ಇದೆ ಇನ್ನು ಮೇಲೆ. ಇನ್ನೂ ಒಂದೂವರೆ ವರ್ಷ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಅವಶ್ಯಕತೆ ಇದೆ. ಇನ್ನು ಒಂದೂವರೆ ವರ್ಷ ಎಸ್ ಐ ಪಿ ಅವಶ್ಯಕತೆ ಇದೆ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್ ಪ್ಲ್ಯಾನ್. ದುಡ್ಡೆಲ್ಲ ಖರ್ಚಾಗ್ಬಿಡುತ್ತಲ್ಲ, ಎಲ್ಲಿ ಬರ್ತಾ ಇದೆ ಎಲ್ಲಿ ದುಡ್ಡು ಹೋಗ್ತದೆ ಅಂತಲೇ ಗೊತ್ತಾಗಲ್ಲ. ನೋಡೋರು ಕಣ್ಣಿಗೆ ಮಾತ್ರ ನೀವು ಶ್ರೀಮಂತರು, ನಿಮ್ಮ ಹತ್ರ ಲಿಕ್ವಿಡ್ ಕ್ಯಾಶ್ ಇರಲ್ವಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು? ಪರಿಹಾರ ಇಲ್ಲವಲ್ಲ, ಅದರ ಪರಿಹಾರನೇ ಇಲ್ಲಿ. ಅರ್ಥ ಆಯ್ತಾ ನಾನು ಹೇಳ್ತಿರುವಂಥದ್ದು? ಸೊ ಆದ ಕಾರಣ ದಯವಿಟ್ಟು ನೀವು ಎಸ್ ಐ ಪಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಕಡೆ ಹೋಗಿ ಅದು ಉಳಿತಾಯ ಆಗ್ತಾ ಇದ್ದರೆ ನಿಮಗೇನು ತೊಂದರೆ ಆಗಲ್ಲ. ಓಕೆ, ಸೊ ಅದನ್ನು ಕಂಟಿನ್ಯೂ ಮಾಡಿ. ಈ ತರಹ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕಾಗ್ತದೆ. ರಾಹುಕೇತುಗಳ ಆರಾಧನೆ ಮಾಡ್ಕೊಳ್ಳಿ. ದ್ವಿತೀಯದ ರಾಹು ಅಷ್ಟಮದ ಕೇತು ಉತ್ತಮನಲ್ಲ, ನೀವು ರಾಹುಕೇತುಗಳ ಆರಾಧನೆ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ರಾಶಿಯ ಮೇಲೆ ಆ ಗ್ರಹಗಳ ದೃಷ್ಟಿ ಇಲ್ಲ, ಆದರೆ ಅದರ ಕೆಲಸ ಅದು ಕರೆಕ್ಟಾಗಿ, ಯಾಕೆಂದರೆ ಅದಿರುವ ಸ್ಥಾನದಿಂದ ಅದರ ಕೆಲಸ ಅದು ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತು. ಅದಲ್ವಾ? ಸೊ ಆದ್ದರಿಂದ ರಾಹುಕೇತುಗಳ ಆರಾಧನೆ ಏನು ಮಾಡಬೇಕು? ಈಗ ನೀವು ಏನು ಮಾಡಬೇಕು, ಶನಿವಾರಗಳಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ರಾಹುಕಾಲದಲ್ಲಿ ತುಪ್ಪದ ದೀಪವನ್ನು ಅಥವಾ ಲಿಂಬೆಹಣ್ಣು ದೀಪ ಹಚ್ಚಬೇಕು. ಶನಿವಾರ ದೇವಿ ದೇವಸ್ಥಾನ, ರಾಹುಕಾಲದಲ್ಲಿ ಲಿಂಬೆಹಣ್ಣು ದೀಪ. ಮಂಗಳವಾರ ಗಣಪತಿ ದೇವಸ್ಥಾನದಲ್ಲಿ ಬೆಲ್ಲದ ಸಮರ್ಪಣೆ, ಬೆಲ್ಲವನ್ನು ಸಮರ್ಪಣೆ ಮಾಡಬೇಕು. ಸೊ ಈ ತರಹ ಇದೆರಡನ್ನ ಕಂಟಿನ್ಯೂಸ್ ಆಗಿ ತಿಂಗಳ ತಿಂಗಳ ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಮನೆಯಲ್ಲಿ ಪ್ರತಿದಿನ ಕೇತುಗೋಸ್ಕರ ಗಣಪತಿ ಅಷ್ಟೋತ್ತರ, ಕೇತು ಅಷ್ಟೋತ್ತರ, ರಾಹುಗೋಸ್ಕರ ರಾಹು ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ, ಇದನ್ನಾದ್ರೂ ಮಾಡ್ಕೊಳ್ಳಿ. ಇಲ್ಲಾಂದರೆ ನವಗ್ರಹ ಇರುತ್ತಲ್ಲ, ಎಲ್ಲ ದೇವಸ್ಥಾನಗಳು ನವಗ್ರಹಗಳಲ್ಲಿ ಮಂಗಳವಾರದ ದಿವಸ ನೀವು ಕೇತುಗ್ರಹಣಿಗೆ ಫಲಪಂಚಾಮೃತ ಅಭಿಷೇಕ ಹುರುಳಿ ದಾನ ಮಾಡಬೇಕು. ಶನಿವಾರಗಳಲ್ಲಿ ರಾಹುಗೆ ಫಲಪಂಚಾಮೃತ ಅಭಿಷೇಕ, ಉದ್ದಿನ ಬೇಳೆ ದಾನ ಮಾಡಬೇಕು. ತಿಂಗಳಿಗೊಮ್ಮೆನಾದ್ರೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಯಾರುಗಳೇ ನಮ್ಗೆ ಅಲ್ಲಿಗೆ ಹೋಗೋದು ಬರೋದು ಪ್ರತಿ ತಿಂಗಳು ಎಲ್ಲಿ ಮಾಡೋಕ್ಕಾಗುತ್ತೆ ನಮ್ಗೆ ಈಗಿರೋ ಇದರಲ್ಲಿ? ನೀವು ಹೇಳ್ತಿರೋದಂತೂ ನನಗೆ ಎದುರೇ ಆಯಿತು. ನೀವು ಹೇಳ್ತಿರೋದಂತೂ ನಮ್ಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ, ಸತ್ಯ ಅಂತ ಅನಿಸ್ತಾ ಇದೆ ನನಗೆ. ಈಗಾಗಲೇ ಅದೆಲ್ಲ ಸ್ಟಾರ್ಟ್ ಆಗೋಗಿದೆ, ಈ ಥರ ಏನಾರ ಇದೆಯಾ? ಅದಕ್ಕೂ ಪರಿಹಾರ ಏನಪ್ಪ ಅಂದರೆ ರಾಹು ಜಯಂತಿ ಇದೆ. ಸೆಪ್ಟೆಂಬರ್ 29ನೇ ತಾರೀಕು ರಾಹು ಜಯಂತಿ, ಅದೃಷ್ಟ. ಇನ್ನೊಂದು ತಿಂಗಳಿಗೆ ರಾಹು ಸಂಚಾರ ಆಗ್ತಾನೆ ಅಂದರೆ ಅದಕ್ಕಿಂತ ಒಂದು ತಿಂಗಳು ಮೊದಲೇ ನಿಮಗೆ ರಾಹು ಜಯಂತಿ ಇದೆ. ಈಗ ನಾವು ಹನುಮಂತ ಜಯಂತಿ ಎಲ್ಲ ಬಾಳವ, ಅದೇ ಥರ ರಾಹು ಜಯಂತಿ. ಸೊ ಅದರಿಂದ ಆ ರಾಹು ಜಯಂತಿ ಎಂದು ನಾವು ನಮ್ಮ ಯಾಗಶಾಲೆಯಲ್ಲಿ, ಅದು ಹುಣ್ಣಿಮೆ ಶುಕ್ರವಾರ ಆದ್ದರಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರಾಹು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1000 ಸಂಖ್ಯೆಯಲ್ಲಿ ರಾಹುಗ್ರಹಣಿಗೆ ಹೋಮ, ಸಹಸ್ರ ಕೇತು ಶಾಂತಿ, 1000 ಸಂಖ್ಯೆಯಲ್ಲಿ ಕೇತುಗ್ರಹಣಿಗೆ ಹೋಮ. ಇಂಥ ಒಂದು ಅದ್ಭುತವಾದಂಥ ಪರಿಹಾರ ಯಾರಿಗಿದೆ? ಸೊ ದಯವಿಟ್ಟು ಬೇಗ ಸಂಕಲ್ಪ ಸಭೆ ಕೊಟ್ಕೊಳ್ಳಿ ಕುಂಭರಾಶಿಯವರು. ಯಾಕೆ ಗೊತ್ತಾ? ಬರೀ ಇಷ್ಟೇ ಅಲ್ಲ, ರಾಹುಕೇತುಗಳಂದರೆ ನಾಗ, ಅದರಿಂದ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಸಂತಾನ ಗೋಪಾಲ ಹೋಮ, ಇನ್ನೂ ಹಲವಾರು ಹೋಮಗಳು ಮಾಡ್ತದೆ. ಬಟ್ ಇದು ಬಹಳ ಮುಖ್ಯ. ಇದರ ಜೊತೆಗೆ ಇನ್ನೂ ಮುಖ್ಯವಾಗಿ ನಿಮಗೆ ಹೇಳ್ತೇನೆ, ರಾಹುವಿನ ರತ್ನ ಕೇತುವಿನ ರತ್ನ, ಹಾಂ, ರಾಹುವಿನ ರತ್ನ ಕೇತುವಿನ ರತ್ನ ಒರಿಜಿನಲ್ ರತ್ನಗಳು, ಗೋಮೇಧ ಹಾಗೂ ವೈಢೂರ ರತ್ನಗಳು ನಿಮಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲರಿಗೂ ಕೊಡ್ತಾ ಇದ್ದಾವೆ. ವಿಶೇಷ ನೀವು ಹೊರಗಡೆ ಏನಾದರೂ ಅದನ್ನು ಪರ್ಚೇಸ್ ಮಾಡ್ತೀವಿ ಅಂದರೆ 4-5,000 ರೂಪಾಯಿಗಿಂತ ಜಾಸ್ತಿ ಆಗಿಬಿಡುತ್ತೆ. ಒಂದೊಂದಕ್ಕೆ ಆಗ್ಬೋದು ಅಥವಾ ಕಂಬೈಂಡ್ ಆಗಾರು ಆಗ್ಬೋದು. ಒಟ್ಟ ನಮ್ಮ ಸಂಕಲ್ಪ ಸೇವೆಯ ದರದಲ್ಲಂತೂ ಸಿಗಲ್ಲ ನಿಮಗೆ. ಸೊ ಅಂತಹ ಒಂದು ಒರಿಜಿನಲ್ ಗೋಮೇಧ, ಒರಿಜಿನಲ್ ರಾಹುಕೇತು ರತ್ನಗಳನ್ನು ನಾವಿಲ್ಲಿ ಸಹಸ್ರ ರಾಹು ಶಾಂತಿ ಹೋಮ, ಸಹಸ್ರ ಕೇತು ಶಾಂತಿ ಹೋಮ, ನಾಗಾರಾಧನ ಹೋಮಗಳಲ್ಲಿಟ್ಟು ನಿಮಗೆ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದನ್ನು ಇನ್ನೂ ಎನರ್ಜೈಸ್ ಮಾಡಬೇಕು ಅಂತ ಸುಬ್ರಹ್ಮಣ್ಯನ ಕ್ಷೇತ್ರ, ಪುರಾಣ ಪ್ರಸಿದ್ಧ, ಇತಿಹಾಸ ಅಲ್ಲ ಪುರಾಣ ಪ್ರಸಿದ್ಧ ಅಂದರೆ ಮಹಾಭಾರತದ ಕಾಲದ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ. ಎಲ್ಲಿ? ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಹತ್ತಿರದಲ್ಲಿ ಕಡಂದಳೆ ಸುಬ್ರಹ್ಮಣ್ಯೇಶ್ವರ ಅಂತ. ಭಾಳ ಪವರ್ಫುಲ್, ಹಳೆಯ ದೊಡ್ಡ ದೇವಸ್ಥಾನ ಅದು, ಪುರಾತನ ಈ ದೇವಸ್ಥಾನ, ಮಹಾಭಾರತ ಕಾಲದ ಒಂದು ವಿಗ್ರಹ ಅಂತ ಅದು.
ಅಂತಹ ದೇಗುಲದಲ್ಲಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಈ ಒಂದು ಗೋಮೇಧ ಹಾಗೂ ವೈಢೂರ್ಯರತ್ನಗಳನ್ನಿಟ್ಟು ಎನರ್ಜೈಸ್ ಮಾಡಿ ಅಲ್ಲಿಂದ ತಗೊಬಂದು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿಟ್ಟು ಅಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಮುಂದಿನ ನಾವು ಅಲ್ಲಿಗೆ ಹೋಗತಕ್ಕಂಥ ವೀಡಿಯೋಗಳೆಲ್ಲ ಮತ್ತೆ ಅಪ್ಲೋಡ್ ಆಗುತ್ತೆ ನಿಮಗೆ. ಆದರೆ ಅಷ್ಟೊಗಡೆ ಈ ಸಂಕಲ್ಪ ಸಾಕಂದ್ರೆ ಲಿಮಿಟೆಡ್, ನಾನು ಎಲ್ಲರೂ ಕೊಡೋಕ್ಕಾಗಲ್ವಲ್ಲ, ಸೊ ಲಿಮಿಟೆಡ್. ಸೊ ಆದ್ದರಿಂದ ಯಾರು ಮೊದಲು ಸಂಕಲ್ಪ ಸೇವೆ ಕೊಟ್ಕೊಳ್ತಾರೋ ಅವರಿಗೆಲ್ಲ ಕೊಟ್ಬಿಡ್ಬೋದು. ಸೊ ನಮ್ಮ ಹತ್ರ ಇರೋ ಸ್ಟಾಕ್ ಖಾಲಿ ಆಗೋಯ್ತಂದ್ರೆ ಮತ್ತೆ ನಾವು ಅಂತಂದು, ಯಾಕಂದ್ರೆ ತುಂಬ ಕಾಸ್ಟ್ಲಿ ಅದು, ಗೊತ್ತಾಯ್ತಲ್ವಾ. ಸೊ ಆದ್ದರಿಂದ ಬೇಗ ಬೇಗ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಯಾಕೆಂದರೆ ಮತ್ತೆ ಪುನಃ ಇನ್ನೂ ವೀಡಿಯೋಗಳಾಗಲಿದೆ, ಮಾಸ ಭವಿಷ್ಯದ ವೀಡಿಯೋಗಳೆಲ್ಲ ಬರಲಿದೆ, ಅದರಲ್ಲೂ ಸಹ ಚರ್ಚೆ ಆಗುತ್ತಲ್ಲ, ಅದರಲ್ಲೂ ಸಹ ನಾವು ಸಂಕಲ್ಪ ಸೇವೆ ಬಗ್ಗೆ ಹೇಳಿರ್ತೇವೆ. ಸೊ ಆಮೇಲೆ ಅವರೆಲ್ಲ ಲೇಟಾಗಿಟ್ಟರು ಅಂದರೆ ಲೇಟ್ ಆಗ್ಬಿಡುತ್ತೆ. ಅಂದರೆ ಸೆಪ್ಟೆಂಬರ್ 28ನೇ ತಾರೀಕಿನ ತನಕನೂ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೋಬೋದು, ಏನು ತೊಂದರೆ ಇಲ್ಲ. ಆದರೆ ಅಷ್ಟರ ತನಕ ಅವಕಾಶ ಇರ್ತದ? ಎಲ್ಲ ಸಹ ನಾವು ತಂದರೂ ನಮ್ಮ ನಮ್ಮ ರತ್ನಗಳು ಖಾಲಿ ಆಗೋಯಿತು, ಹೆಸರುಗಳು ಫುಲ್ ಆಗೋಯ್ತು ಅಂದರೆ ಕಷ್ಟ ಅಂತಷ್ಟೇ. ನೀವು ಎಷ್ಟು ಬೇಗ ಆಗುತ್ತೋ ನೀವು ಅಷ್ಟು ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರಿಗೂ ಸಹ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ನನ್ನ ಪ್ರಯತ್ನ ಇರುತ್ತೆ. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ, ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ, ಕುಂಭರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ, ರಾಹು ಜಯಂತಿ ಇರೋದ್ರಿಂದ, ಗೊತ್ತಲ್ವಾ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೋದು. ನೇರವಾಗಿ ಬಂದು ಭೇಟಿ ಮಾಡ್ಬೋದು ಅಥವಾ ಫೋನಲ್ಲೇ ಜ್ಯೋತಿಷ್ಯವನ್ನು ಸಹ ಕೇಳ್ಕೊಳ್ಬೋದು. ಯಾವ್ದು ಅನುಕೂಲವೋ ಅದನ್ನು ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್ ಮೆಸೆಂಜರ್ಗಳ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ನ ಏನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬ ಕುಂಭರಾಶಿಯರಿಗೂ ಈ ಅಪ್ಡೇಟ್ಸ್ ಗೊತ್ತಾಗಬೇಕು, ರಾಹುಕೇತು ಸಂಚಾರ ಗೊತ್ತಾಗಬೇಕು. ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ಇಲ್ಲಿಗೆ ಎರಡನೇ ಮನೆಗೆ ದುಡ್ಡಿನ ಜಾಗಕ್ಕೆ ರಾಹು ಬರ್ತಾ ಇದ್ದಾನೆ, ಬಹಳ ಇಂಪಾರ್ಟೆಂಟ್ ಇದು ವಿಚಾರ. ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.